ಪೂಜೆ ಮಾಡಿದ ಬಳಿಕ ಆರತಿ ಮಾಡಲಾಗುತ್ತದೆ. ಆರತಿ ಇಲ್ಲದ ಪೂಜೆ ಅಪೂರ್ಣ ತಾಯಿ ದುರ್ಗೆಗೆ ಮಾಡುವ ಆರತಿ ವಿಶೇಷ ಮಹತ್ವ ಪಡೆದಿದೆ. ಮಂತ್ರ ಗೊತ್ತಿಲ್ಲದ ಪೂಜೆ ವಿಧಿವಿಧಾನ ತಿಳಿಯದ ವ್ಯಕ್ತಿ ಆರತಿಯನ್ನು ಶ್ರದ್ಧೆ ಭಕ್ತಿಯಿಂದ ಮಾಡಿದರೆ ದೇವ ಅನುದೇವತೆಗಳು ತೃಪ್ತರಾಗುತ್ತಾರೆ ಎಂದು ಕಂದ ಪುರಾಣದಲ್ಲಿ ಹೇಳಲಾಗಿದೆ. ಆರತಿಗೆ ಧಾರ್ಮಿಕ ಮಹತ್ವದ ಜೊತೆ ವೈಜ್ಞಾನಿಕ ಮಹತ್ವವೂ ಇದೆ. ತುಪ್ಪ ಕರ್ಪೂರದ ಹೊಗೆ ವಾತಾವರಣವನ್ನು ಶುದ್ಧ ಮಾಡುತ್ತದೆ. ಸುತ್ತಮುತ್ತಲಿರುವ ಕೆಟ್ಟ ಬ್ಯಾಕ್ಟೀರಿಯಾಗಳು ಈ ಹೊಗೆಗೆ ಸಾವನ್ನಪ್ಪುತ್ತವೆ. ಇದರಿಂದ ವಾತಾವರಣ ಶುದ್ಧವಾಗುತ್ತದೆ. ನಕಾರಾತ್ಮಕ ಶಕ್ತಿ ಕಡಿಮೆಯಾಗಿ ಸಕಾರಾತ್ಮಕ ಶಕ್ತಿಯು ವೃದ್ಧಿಯಾಗುತ್ತದೆ. ತಾಯಿ ದುರ್ಗೆಗೆ ಆರತಿ ಮಾಡುವಾಗ ಕೆಲವೊಂದು ಸಂಗತಿಗಳನ್ನು ಅವಶ್ಯವಾಗಿ ತಿಳಿಯಬೇಕಾಗುತ್ತದೆ. ಹತ್ತಿಯಿಂದ ದೀಪದ ಬತ್ತಿ ತಯಾರಿಸಬೇಕು. ತುಪ್ಪದಲ್ಲಿ ಬತ್ತಿಯನ್ನು ಅದ್ದಿ ಇಡಬೇಕು. ನಂತರ ಬೆಸೆ ಸಂಖ್ಯೆ 3, 5, 7 ಬತ್ತಿಯನ್ನು ತೆಗೆದು ದೀಪ ಹಚ್ಚಬೇಕು. ಒಂದು ದೀಪವನ್ನು ಇಟ್ಟು ಅದರ ಜೊತೆ ಹೂವು ಹಾಗೂ ಕರ್ಪೂರವನ್ನು ಇಡಬೇಕು. ದುರ್ಗೆಗೆ 5 ಬತ್ತಿಯ ದೀಪದ ಪೂಜೆ ಶ್ರೇಷ್ಠ. ಪೂಜೆ ವೇಳೆ ಗಂಟೆ ಬಾರಿಸಿ ಶಂಖವನ್ನು ಊದುವುದು ಶುಭಕರ. ತಾಯಿ ದುರ್ಗಾ ಪೂಜೆ ವೇಳೆ ಯಾವುದೇ ತಪ್ಪಾಗಿದ್ದರೂ ಆರತಿ ನಂತರ ತಾಯಿ ಇದನ್ನು ಕ್ಷಮಿಸುತ್ತಾಳೆ ಎಂಬ ನಂಬಿಕೆ ಇದೆ. ಆರತಿ ಮಾಡುವುದೊಂದೇ ಅಲ್ಲ, ಆರತಿ ನೋಡಿದರೂ ಪುಣ್ಯ ಪ್ರಾಪ್ತಿಯಾಗುತ್ತದೆ. ದುರ್ಗೆ ಪೂಜೆ ಆರತಿಯನ್ನು 2 ಕೈಯಲ್ಲಿ ತೆಗೆದುಕೊಂಡರೆ ಆಸೆ ಈಡೇರುತ್ತದೆ. ಆರತಿ ಮಾಡುವ ವೇಳೆ ತಟ್ಟೆಯಲ್ಲಿ ದೀಪ ಕರ್ಪೂರ ಅಗರಬತ್ತಿ ಹೂವು ಅಕ್ಕಿಯನ್ನು ಅವಶ್ಯವಾಗಿ ಇಡಬೇಕು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.